ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇದೇ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ 18ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ ಶುಭಾಶುಭ ಫಲಗಳು 12 ರಾಶಿಯವರಿಗೆ ಹೇಗಿದೆ ನೋಡೋಣವಾ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ಬುದ್ಧಿಬಲದಿಂದ ಅಮೋಘವಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತೀರಾ. ನೀವು ತಲುಪಬೇಕಾದಂತಹ ಯಾವ ಕೆಲಸ ಸಂಪೂರ್ಣಗೊಳಿಸಬೇಕೋ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮದಾಗತ್ತೆ. ಅಷ್ಟೇ ಅಲ್ಲ, ನಿಮಗೆ ಈ ವಾರದ ಒಳಗಾಗಿ ಸಾಕಷ್ಟು ಧನಲಾಭ ಆಗುವಂತಹ ಸೂಚನೆ ಕೂಡ ತುಂಬಾ ಇದೆ. ಈ ವಾರದಲ್ಲಿ ವಿಶೇಷವಾದಂತಹ ಪ್ರಗತಿಯನ್ನು ಕಾಣ್ತೀರಾ. ನಿಮ್ಮ ಹೊಸ ಹೊಸ ಯೋಜನೆಗಳು ನಿಮ್ಮ ಕೈಗೆ ಸಿಕ್ಕುವಂತಹ ಯೋಗ ಇದೆ. ಆದರೆ ಮಾತ್ರ ಸಣ್ಣ ಕಿರಿಕಿರಿ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು, ಮತ್ತು ಗಂಡ ಹೆಂಡಿರಲ್ಲಿ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ವಾರದಲ್ಲಿ ಅನೇಕ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಆದರೆ ಸ್ವಲ್ಪ ಏನನ್ನಾದರೂ ಕೂಡ ಕಳ್ಕೊಳ್ಳುವಂತಹ ಯೋಗ ಕೂಡ ನಿಮಗೆ ಇದೆ. ವಸ್ತುವನ್ನು ಕಳ್ಕೊಬಹುದು ಅಥವಾ ಸಣ್ಣ ಪ್ರಮಾಣದಲ್ಲಿ ಹಣವನ್ನು ಕಳ್ಕೊಬಹುದು. ಈ ರೀತಿ ಕೂಡ ಸಮಸ್ಯೆಗಳು ಬರ್ತಕ್ಕಂತಹ ಅವಕಾಶ ಇರೋದರಿಂದ ಸ್ವಲ್ಪ ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಅದರಿಂದ ನಿಮಗೆ ಅತ್ಯಂತ ಶುಭವಾಗತ್ತೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ನೀವು ಬಹಳ ದಿವಸದಿಂದ ಮಾಡ್ತಾ ಇದ್ದಂತಹ ಯೋಜನೆ ಸಂಪೂರ್ಣವಾಗಿರಲ್ಲ, ಅದು ಈಗ ಒಂದು ಗುರಿಯನ್ನು ಮುಟ್ಟತ್ತೆ. ನೀವು ನಿಗದಿತ ಸಮಯಕ್ಕೆ ಇದನ್ನು ಸಂಪೂರ್ಣಗೊಳಿಸುವಂತಹ ಅವಕಾಶವೂ ಒದಗಿ ಬರುತ್ತೆ. ಹಾಗಾಗಿ ಅದಕ್ಕಾಗಿ ನಿಮಗೆ ಅನೇಕ ಪ್ರಶಂಸೆಗಳು ಕೂಡ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸಿಕ್ಕತ್ತೆ. ಅಷ್ಟೇ ಅಲ್ಲ, ನೀವು ಕೆಲಸಕ್ಕೆ ಹೊಸದಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಆ ಕೆಲಸಗಳು ಕೂಡ ಶುಭವಾಗುವ ಅವಕಾಶ ಇದೆ. ಅಕಸ್ಮಾತ್ ಯಾರಿಗಾದರೂ ಉದ್ಯೋಗ ಇಲ್ಲ ಅಥವಾ ಯಾವುದಾದ್ರೂ ವ್ಯಾಪಾರ ಮಾಡಬೇಕು ಅಂತ ಇದ್ದೀವಿ, ಸಮಯವೇ ಕೂಡ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಅಂಥವರೆಲ್ಲರೂ ಕೂಡ ಈಗ ಪ್ರಾರಂಭ ಮಾಡಿ. ಈಗ ಪ್ರಾರಂಭ ಮಾಡಿದರೆ ಯಶಸ್ಸು ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಆದರೆ ಮಾತ್ರ ನೀವು ವಾಹನವನ್ನು ಓಡಿಸುವಾಗ ನಿಮ್ಮದೇ ಆದ ಬೇಜವಾಬ್ದಾರಿತನದಿಂದ ನಿಮ್ಮ ವಾಹನ ಸ್ವಲ್ಪ ದುರಸ್ತಿಗೆ ಬರುವಂತಹ ಸಾಧ್ಯತೆ ಕೂಡ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಸಣ್ಣ ಪುಟ್ಟ ತಲೆನೋವು ಈ ರೀತಿ ಏನಾದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಅದೇನು ತುಂಬ ದೊಡ್ಡ ಮಟ್ಟದ್ದಲ್ಲ, ಆದ್ದರಿಂದ ಅಷ್ಟೊಂದು ನೀವು ಚಿಂತೆ ಮಾಡಬೇಕಾಗಿಲ್ಲ. ಜೊತೆಗೆ ಮನೆಯಲ್ಲಿ ಕೂಡ ಕುಟುಂಬದಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಇರುತ್ತೆ, ಹಾಗಾಗಿ ನಿಮಗೆ ಆ ಭಾಗದಲ್ಲಿಯೂ ಕೂಡ ಶುಭವಾಗುವಂತಹ ಯೋಗ ಇದೆ. ಸಣ್ಣ ಪುಟ್ಟ ಉದ್ಯಮದವರಿಗೆ ವಿಶೇಷವಾಗಿ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ, ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಶುಭದಾಯಕವಾಗಿಯೇ ಆಗಿರ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಉತ್ತಮವಾದ ವಾರ ಅಂತಲೇ ಹೇಳಬಹುದಾಗಿದೆ. ನೋಡಿ, ಈ ವಾರದಲ್ಲಿ ನೀವು ಮನೆಯನ್ನು ನವೀಕರಣಗೊಳಿಸ್ತಕ್ಕಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ವಿದೇಶದಿಂದ ಅನೇಕ ರೀತಿಯ ಮನೆಗೆ ಉಪಕರಣಗಳು ಅಥವಾ ಇನ್ನೇನಾದ್ರು ಹೊಸ ವಸ್ತುಗಳು ಅಥವಾ ಅಲಂಕಾರಿಕ ವಸ್ತುಗಳು ಏನನ್ನಾದರೂ ಕೂಡ ತರಿಸುವ ಸಾಧ್ಯತೆ ಇದೆ. ಅದರಿಂದಾಗಿ ಮನೆಯನ್ನು ಅಚ್ಚುಕಟ್ಟಾಗಿ ನೀವು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅಲಂಕರಿಸ್ತಕ್ಕಂಥದ್ದು, ನವೀಕರಣ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಾಧ್ಯತೆ ನಿಮಗೆ ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಮನೆಯ ಯಾವುದೋ ಮನಸ್ಸಿನ ಮೂಲೆಯಲ್ಲಿ ಸಂತೋಷವೂ ಕೂಡ ಇರುತ್ತೆ. ಮನೆಯೆಲ್ಲ ಹೊಸದಾಗಿ ನಾವು ಒಂದು ರೀತಿಯ ಸುಸ್ಥಿತಿಗೆ ತಂದಿಟ್ಟಾಗ ಖಂಡಿತವಾಗಿ ಮನಸ್ಸಿಗೆ ಖುಷಿಯಾಗತ್ತಲ್ವಾ, ಅದೇ ಸ್ಥಿತಿ ನಿಮಗೂ ಕೂಡ ಇರತಕ್ಕಂಥದ್ದು. ಸಣ್ಣ ಪುಟ್ಟ ವ್ಯವಹಾರದವ್ರಿಗಂತೂ ವಿಶೇಷವಾದಂತಹ ವಾರ ಈ ವಾರ. ಹೆಚ್ಚು ಹೆಚ್ಚು ಹೊಸ ಸರಕುಗಳು ನಿಮ್ಮ ಪಾಲಿಗೆ ಬರುತ್ತೆ, ಅವೆಲ್ಲವೂ ಸಕಾಲದಲ್ಲಿಯೇ ವ್ಯಾಪಾರವಾಗಿ ಹೋಗುತ್ತೆ. ಅದರಿಂದ ಇನ್ನೂ ಹೆಚ್ಚು ಹೆಚ್ಚು ಸರಕು ನಿಮಗೆ ಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಾಲ ಚೆನ್ನಾಗಿದೆ ಅಂದಾಗ ಹೆಚ್ಚಿನ ಸರಕುಗಳನ್ನು ತರಿಸ್ಕೊಳ್ಳಿ, ವ್ಯಾಪಾರವನ್ನು ಮಾಡಿ, ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಶುಭ ಫಲಗಳೇ ಹೆಚ್ಚು ಕಾಣುವಂತೆ ಇರತಕ್ಕಂಥದ್ದು. ಆದರೆ ಮಾತ್ರ ತಲೆನೋವು ಸ್ವಲ್ಪ ನಿಮ್ಮನ್ನು ಕಾಡತ್ತೆ, ಶಿರೋವೇದನೆಯಿಂದ ಸ್ವಲ್ಪ ಬಳಲ್ತೀರಾ. ಅಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕಾಣುವಂತಹ ವಾರ ನಿಮ್ಮ ಪಾಲಿಗೆ ಇದೆ. ಕಟಕ ರಾಶಿಯವರಿಗೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು, ಅದಕ್ಕಾಗಿ ಸ್ವಲ್ಪ ಹಣವೂ ಕೂಡ ಹೆಚ್ಚಾಗಿಯೇ ವೆಚ್ಚವಾಗುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಆದರೆ ಉಚ್ಚರವಿಯಿಂದಾಗಿ ನಿಮಗೆ ಹೆಚ್ಚಿನ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ಅಭಿವೃದ್ಧಿ ಎಲ್ಲವೂ ಕೂಡ ಒಂದು ರೀತಿಯ ಉತ್ತುಂಗಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ನಿಮ್ಮ ವ್ಯವಹಾರವೆಲ್ಲವೂ ಚೆನ್ನಾಗಿಯೇ ನಡೆಯುತ್ತೆ. ಮತ್ತು ದೊಡ್ಡ ದೊಡ್ಡ ಮಟ್ಟದ ಕಾರ್ಖಾನೆಗಳನ್ನು ನಡೆಸ್ತಕ್ಕಂಥವ್ರು ಅಥವಾ ದೊಡ್ಡ ಮಟ್ಟದ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ.
ಹಾಗಾಗಿ ನೀವು ಹೆಚ್ಚಿನ ಪರಿಶ್ರಮವನ್ನು ಈ ಒಂದು ಕಾಲದಲ್ಲಿ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಪಾಲಿಗೆ ಹೆಚ್ಚಿನ ಶುಭ ಫಲಗಳೇ ಕಾಣುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಇನ್ನು ಉದ್ಯೋಗವನ್ನು ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಪ್ರಯತ್ನ ಪಡಿ, ನಿಮಗೆ ಒಳ್ಳೆಯ ಉದ್ಯೋಗ ಸಿಕ್ಕುವಂತಹ ಯೋಗ ಇದೆ. ಹೊಸದಾಗಿ ಯಾರಾದರೂ ಕೂಡ ಯೋಜನೆಗಳನ್ನು ಹಾಕ್ತಾ ಇದ್ದರೆ, ಅಂದರೆ ಹೊಸ ಪ್ಲ್ಯಾನಿಂಗ್ ಏನಾದರೂ ಮಾಡುವ ಅವಕಾಶ ಇದ್ದರೆ ಅದು ಈ ವಾರದಲ್ಲಿ ಮಾಡಿ, ಅದು ಕೂಡ ಯಶಸ್ಸಿನತ್ತ ನಡೆಯುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಹೊರತುಪಡಿಸಿದರೆ ಹೆಚ್ಚು ಕಡಿಮೆ ಈ ವಾರದಲ್ಲಿ ನಿಮಗೆ ಶುಭ ಫಲಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರ ಅಷ್ಟೇನು ಉತ್ತಮವಾಗಿರ್ತಕ್ಕಂತಹ ವಾರವಲ್ಲ. ಅಷ್ಟಮದಲ್ಲಿ ನಿಮಗೆ ಶುಕ್ರ ಇರತಕ್ಕಂಥದ್ದು ಮತ್ತು ಗುರು ಶುಕ್ರರ ಒಂದು ಸಂಯೋಗದಿಂದಾಗಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂತಹ ಅವಕಾಶ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನೀವು ಮನೋವ್ಯಥೆಯಲ್ಲಿ ಇರತಕ್ಕಂತಹ ವಾರ, ಮನಸ್ಸಿನ ಮೂಲೆಯಲ್ಲಿ ಏನೋ ಬೇಸರ, ಏನೋ ಸಮಸ್ಯೆಯನ್ನು ಕಾಣ್ತಾ ಇರ್ತೀರಿ. ಅದರಿಂದಾಗಿ ಒಂದು ರೀತಿ ಲವಲವಿಕೆ ನಿಮ್ಮಲ್ಲಿ ಕಡಿಮೆ ಆಗ್ತಕ್ಕಂತಹ ಅವಕಾಶ ಇದೆ. ಅಷ್ಟೇ ಅಲ್ಲ, ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಸಣ್ಣ ಮಟ್ಟದ ಹಿನ್ನಡೆಯನ್ನು ನೋಡುವಂತಹ ಸಾಧ್ಯತೆ ಇದೆ. ಹಾಗಂತ ಏನು ಯೋಚನೆ ಮಾಡಬೇಕಾಗಿಲ್ಲ. ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಸಮಯವೆಲ್ಲವೂ ಕೂಡ ತಿಳಿಯಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಉತ್ತಮ ಮಟ್ಟಕ್ಕೆ ಬರುವಂತಹ ಅವಕಾಶಗಳು ಕೂಡ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಅಷ್ಟೇ ಅಲ್ಲ, ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ತಕ್ಷಣದಲ್ಲಿಯೇ ನೀವು ವೈದ್ಯರನ್ನು ಭೇಟಿ ಮಾಡೋದು ಸೂಕ್ತವಾಗಿರ್ತಕ್ಕಂಥದ್ದು. ಮತ್ತು ಈ ವಾರದಲ್ಲಿ ಹೊಸ ಯೋಜನೆಯನ್ನು ಮಾಡುವಂಥದ್ದು ಅಥವಾ ಹೊಸದಾದ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಈ ರೀತಿ ಕೆಲಸವನ್ನು ಮಾತ್ರ ಖಂಡಿತವಾಗಿಯೂ ಕೂಡ ಮಾಡದೇ ಇದ್ದರೆ ಅಷ್ಟೇ ಕ್ಷೇಮ. ರಾಘವೇಂದ್ರ ರಾಯರನ್ನು ನೀವು ಸ್ವಲ್ಪ ಆರಾಧನೆಯನ್ನು ಮಾಡೋದಕ್ಕೆ ಶುರು ಮಾಡಿದರೆ ಬಹುಶಃ ನಿಮ್ಮ ಈ ಅನೇಕ ಸಮಸ್ಯೆಗಳು ದೂರ ಆಗೋದಕ್ಕೆ ಸಾಧ್ಯವಾಗುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು, ಮಕ್ಕಳ ವರ್ತನೆಯಿಂದಾಗಿ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಹಿಂಸೆಯನ್ನು ಅನುಭವಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತಿಸಿದರೆ ಅದು ನಿಮಗೆ ಶುಭ ಫಲವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇನ್ನು ಆದಾಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಿನ್ನಡೆ ಇರತಕ್ಕಂತಹ ವಾರ, ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಇಟ್ಕೊಳ್ಳದೇ ಇದ್ದರೆ ಉತ್ತಮ. ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಸ್ವಲ್ಪ ತುಂಬ ಚುರುಕಾಗಿ ಏನೂ ನಡೆಯೋದಿಲ್ಲ. ಅದರಿಂದಾಗಿ ಮನಸ್ಸು ಸ್ವಲ್ಪ ನಿಮಗೆ ಬೇಸರವಾಗುತ್ತೆ. ಅದರಿಂದ ಸಾಕಷ್ಟು ರೀತಿಯಲ್ಲಿ ಮನ ನೊಂದುಕೊಳ್ಳುವಂಥದ್ದು, ಇದೆಲ್ಲದರಿಂದಾಗಿ ಪರಿಣಾಮವಾಗಿ ಆರೋಗ್ಯದ ಮೇಲೆ ವ್ಯತ್ಯಾಸವಾಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಬರತಕ್ಕಂಥದ್ದು, ಹೊಟ್ಟೆ ಉಬ್ಬರ ಬರುವಂಥದ್ದು, ಈ ರೀತಿ ಸಮಸ್ಯೆಗಳನ್ನು ಕೂಡ ನೀವು ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎದುರಿಸಬೇಕಾಗತ್ತೆ. ಅದರಿಂದಾಗಿ ನೀವೇನು ಮಾಡಬೇಕು, ಮನಸ್ಸನ್ನು ಶಾಂತ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು, ಈ ರೀತಿ ಮಾಡುವ ಒಂದು ಕೆಲಸದಿಂದಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಆದರೂ ಕೂಡ ನಿಮ್ಮ ಕುಟುಂಬದ ವರ್ಗದವರ ಜೊತೆಯಲ್ಲಿ ಕಾಲ ಕಳೆಯುವಂತಹ ಯೋಗ ಮಾತ್ರ ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ಎಲ್ಲರೊಂದಿಗೆ ಇರುವಾಗ ಖಂಡಿತವಾಗಿಯೂ ಸಂತೋಷವಾಗಿರ್ತೀರ. ಹಾಗಾಗಿ ವಾರಾಂತ್ಯದಲ್ಲಿ ಸಾಕಷ್ಟು ನೀವು ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಪ್ರಯತ್ನಗಳು ಜಾಸ್ತಿ ಬೇಕಾಗ್ತಕ್ಕಂತಹ ಸಾಧ್ಯತೆ ಇದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ರೀತಿಯ ವಿಳಂಬ ಆಗುವಂಥದ್ದು, ಅಂದರೆ ಯಾವ ಕೆಲಸವೂ ಶೀಘ್ರವಾಗಿ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸು ಸ್ವಲ್ಪ ಚಿಂತೆಯ ಗೂಡಾಗತ್ತೆ. ಅದರಿಂದಾಗಿ ಮನೋವ್ಯಥೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಹೆಚ್ಚು ಹೆಚ್ಚು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಈ ಪ್ರಯತ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಫಲಿಸತ್ತೆ. ಆದರೆ ಈ ಕ್ಷಣಕ್ಕೆ ನಿಮಗೆ ಇದು ತುಂಬ ಸಮಸ್ಯೆಯಾಗಿ ಕಾಡುವಂತಹ ಸಾಧ್ಯತೆ ಇದೆ. ಆದರೆ ಇದೆಲ್ಲ ಕೇವಲ ಒಂದು ಎರಡು ಮೂರು ದಿವಸಗಳಲ್ಲಿ ಇರತಕ್ಕಂತಹ ಸಮಸ್ಯೆ, ಅದರಿಂದ ನೀವು ಅಷ್ಟೊಂದು ಚಿಂತೆ ಮಾಡೋದು ಬೇಡ. ಮತ್ತು ಸರ್ಕಾರದ ಕಡೆಯಿಂದ ಅಥವಾ ಕಾನೂನಿನಲ್ಲಿ ಏನಾದರೂ ಕೂಡ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಈ ವಾರದಲ್ಲಿ ನಿಮಗೆ ಎಲ್ಲವೂ ಸರಿ ಹೋಗುವಂತಹ ಸಾಧ್ಯತೆ ಇದೆ. ಇದಕ್ಕೆಲ್ಲವೂ ಒಂದು ಇತಿಶ್ರಿ ಹಾಡುವಂತಹ ಅವಕಾಶ ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ಕೆಲಸಗಳೇನಾದರೂ ನಿಂತು ಹೋಗಿದ್ದರೆ ಅದನ್ನು ನೀವು ಮುಂದುವರಿಸ್ಕೊಳ್ಳಿ, ಅದು ಶೀಘ್ರವಾಗಿ ಈಡೇರುವ ಅವಕಾಶ ಒದಗಿ ಬರುತ್ತೆ. ಇದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆಯನ್ನು ಕಂಡು ಬರತಕ್ಕಂತಹ ವಾರವಾಗಿದೆ. ಅದಕ್ಕಿಂತ ಇನ್ನೇನು ಭಾಗ್ಯ ಬೇಕಲ್ವಾ? ಅದರ ಜೊತೆಗೆ ವಾರಾಂತ್ಯದ ಹೊತ್ತಿಗೆ ಹೆಚ್ಚಿನ ಧನಲಾಭವನ್ನು ಕಾಣ್ತಕ್ಕಂಥದ್ದು ಮತ್ತು ಹೆಚ್ಚು ಹೆಚ್ಚು ಸಹಕಾರಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಕ್ಕುವಂಥದ್ದು ಇವೆಲ್ಲವೂ ಇರೋದರಿಂದ ವಾರದ ಪ್ರಾರಂಭದಲ್ಲಿ ಇದ್ದ ಒಂದು ಎರಡು ಮೂರು ತೊಡಕುಗಳು ಎಲ್ಲವೂ ಕೂಡ ವಾರಾಂತ್ಯದ ಹೊತ್ತಿಗೆ ನಿವಾರಣೆಯಾಗಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾರ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ವೃಶ್ಚಿಕ ರಾಶಿ,
ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ತೊಡಕುಗಳಿಂದನೇ ವಾರ ಪ್ರಾರಂಭ ಆಗುತ್ತೆ. ಅನಿರೀಕ್ಷಿತವಾದಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ತುಂಬಾ ಮನೋವ್ಯಥೆಗೆ ಒಳಗಾಗುವಂತಹ ಅವಕಾಶ ಇದೆ. ಆದರೆ ಅದರಿಂದಾಗಿ ನೀವು ತುಂಬ ಚಿಂತಿತರಾಗೋದು ಬೇಡ. ಯಾಕೆ ಅಂದರೆ ವಾರದ ಕೊನೆಯ ಹೊತ್ತಿಗೆ ದಿಢೀರನೆ ಯಾವುದೋ ಶುಭ ಸುದ್ದಿ ನಿಮ್ಮ ಪಾಲಿಗೆ ಸಿಕ್ಕುವಂತಹ ಯೋಗ ಇದೆ. ಅದರಿಂದಾಗಿ ನಿಮ್ಮ ಚಟುವಟಿಕೆ ಇಮ್ಮಡಿಯಾಗತ್ತೆ, ನಿಮ್ಮ ಉತ್ಸಾಹ ಇಮ್ಮಡಿಯಾಗತ್ತೆ. ಖುಷಿ ಖುಷಿಯಾಗಿ ವಾರಾಂತ್ಯವನ್ನು ಕಳೆಯುವಂತಹ ಯೋಗ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಹಾಗಾಗಿ ವಾರದ ಪ್ರಾರಂಭದಲ್ಲಿ ಇದ್ದಂತಹ ಸಮಸ್ಯೆಗಳು ವಾರದ ಕೊನೆಯ ಹೊತ್ತಿಗೆ ನಿವಾರಣೆಯಾಗುವ ಸಾಧ್ಯತೆ ಇದೆ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತಹ ಅವಕಾಶ ಇದೆ. ಮತ್ತು ಹೊಸದಾದ ಕಾರ್ಯಗಳಿಗೆ ನೀವು ಕೈ ಹಾಕುವಂತಹ ಸಾಧ್ಯತೆಯೂ ಇದೆ. ಅದು ತಾನಾಗಿಯೇ ಒದಗಿ ಬರುತ್ತೆ. ಅವೆಲ್ಲವೂ ಕೂಡ ಶೀಘ್ರವಾಗಿಯೇ ನಿಮ್ಮ ಕೈ ಸೇರುವಂತಹ ಯೋಗ ಇದೆ. ಅದರಿಂದ ಅದಕ್ಕಾಗಿಯೂ ಕೂಡ ಚಿಂತೆಯನ್ನು ಮಾಡೋದು ಬೇಡ. ಆದರೆ ವಾರದ ಪ್ರಾರಂಭದ ಒಂದು 2-3 ದಿವಸಗಳನ್ನು ನೀವು ಸಮಾಧಾನವಾಗಿ ಶಾಂತಿಯಾಗಿ ನಿರ್ವಹಿಸಿದ್ದೆ ಆದರೆ ವಾರವೆಲ್ಲವೂ ಕೂಡ ಶುಭವಾಗಿಯೇ ಗೋಚರವಾಗೋದಕ್ಕೆ ಅವಕಾಶ ಇದೆ. ಧನಸ್ಸು ರಾಶಿ. ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಪ್ರಾರಂಭದಿಂದನೇ ಧನಲಾಭದಿಂದನೇ ಪ್ರಾರಂಭ ಆಗುತ್ತೆ ವಾರ. ಈ ವಾರದಲ್ಲಿ ಒಳ್ಳೆಯ ಸಿದ್ಧಿಯೋಗ ಇರತಕ್ಕಂತಹ ವಾರ. ನೀವು ನೆನೆಸಿದ ಕೆಲಸಗಳೆಲ್ಲವೂ ಶುಭವಾಗಿಯೇ ಆಗುತ್ತೆ. ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ತುಂಬಾ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂತಹ ಅವಕಾಶ ನಿಮ್ಮ ಪಾಲಿಗಿದೆ. ಅದರಲ್ಲೂ ಕೂಡ ಕಾರು ಬಸ್ಸು ಈ ಥರ ವಾಹನಗಳನ್ನು ಇಟ್ಕೊಂಡು ಓಡಿಸ್ತಾರಲ್ಲ ಅಂಥವ್ರಿಗೆಲ್ರಿಗೂ ಕೂಡ ಶುಭವಾರ್ತೆಯನ್ನು ಕಾಣುವಂತಹ ಯೋಗ. ಹೆಚ್ಚಿನ ಧನಲಾಭ ಆಗುವಂಥದ್ದು ಅಥವಾ ಇನ್ನೂ ಒಂದು ಗಾಡಿಯನ್ನು ನೀವು ಮತ್ತೆ ಹೊಸದಾಗಿ ಸೇರ್ಪಡೆ ಮಾಡಿಕೊಂಡ್ರೂ ಏನೂ ಆಶ್ಚರ್ಯ ಇಲ್ಲ. ಅಷ್ಟೊಂದು ಉತ್ತಮವಾಗಿರತಕ್ಕಂತಹ ವಾರ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಇರತಕ್ಕಂಥದ್ದು. ಆದರೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಕ್ಕಂಥದ್ದು, ಅದಕ್ಕಾಗಿ ಹಣವನ್ನು ವೆಚ್ಚವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸ್ವಲ್ಪ ಕಂಡು ಬರ್ತಕ್ಕಂಥದ್ದಾಗಿದೆ. ಮತ್ತು ನೀವು ಮಾಡುವಂತಹ ಕೆಲಸದ ಜಾಗದಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋವ್ರ ಕಡೆಯಿಂದ ನಿಮಗೆ ಅನೇಕ ಬಾರಿ ಮುಖಭಂಗ ಆಗಿರುವ ಸಾಧ್ಯತೆ ಇರುತ್ತೆ. ಆದರೆ ಈ ವಾರದಲ್ಲಿ ಅವೆಲ್ಲವೂ ಸರಿ ಹೋಗುವಂತಹ ಅವಕಾಶ ಇದೆ. ಹಾಗಾಗಿ ನೀವು ಈ ವಾರದಲ್ಲಿ ಹೆಚ್ಚು ಕೆಲಸವನ್ನು ಪ್ರಯತ್ನ ಮಾಡಿ ಶುಭವಾಗಿ ನೀವು ಎಲ್ಲವನ್ನು ಕೂಡ ಒಂದು ಹೆಚ್ಚಿನ ಒಂದು ಅನುಕೂಲವನ್ನು ಪಡ್ಕೊಳ್ಳೋಕ್ಕೆ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಇದೆಲ್ಲಕ್ಕೂ ಕೂಡ ಅನುಕೂಲಕರವಾಗಿರತಕ್ಕಂತಹ ವಾರ ಈ ವಾರವಾಗಿದೆ. ಹಾಗಾಗಿ ಧನುಸು ರಾಶಿಯವರಿಗೆ ಉತ್ತಮ ವಾರ ಅಂತಲೇ ಹೇಳಬಹುದು. ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ವ್ಯತ್ಯಾಸ ಇರತಕ್ಕಂತಹ ವಾರ. ಅನೇಕ ರೀತಿಯಲ್ಲಿ ದಿಢೀರಂತಹ ನೀವು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ಮತ್ತು ಈ ಷೇರು ಮಾರುಕಟ್ಟೆಗಳಲ್ಲಿ ಮತ್ತು ಬೇರೆ ಇನ್ನಿತರ ಕಡೆ ಹಣವನ್ನು ತೊಡಗಿಸ್ಕೊಂಡಿರ್ತಾರಲ್ಲ ಅಥವಾ ಲೇವಾದೇವಿ ಮಾಡ್ತಕ್ಕಂಥವ್ರು ಇವರಿಗೆಲ್ಲರೂ ಕೂಡ ಹೆಚ್ಚು ಒಂದು ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ಕಬ್ಬಿಣ, ಸಿಮೆಂಟು ಈ ರೀತಿ ಮರಳು ಈ ರೀತಿ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಧನಲಾಭ ಆಗುವಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಸ್ಥರಗಳಿಗೆ ಅಥವಾ ಬೀದಿ ಬದಿಯ ವ್ಯಾಪಾರಿಗಳಿಗೆ ಇವರಿಗೆಲ್ರಿಗೂ ಕೂಡ ಸಣ್ಣ ಮಟ್ಟದ ಧನಲಾಭ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಇದೆಲ್ಲವೂ ಕೂಡ ಈ ವಾರದಲ್ಲಿ ನೀವು ಕಾಣುವಂತಹ ಅವಕಾಶ. ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಮನೆಯಲ್ಲಿರ್ತಕ್ಕಂಥವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅದಕ್ಕಾಗಿ ಹೆಚ್ಚಿನ ಹಣ ವ್ಯಯವನ್ನು ಮಾಡಬೇಕಾಗಿ ಬರತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ನೀವು ಸ್ವಲ್ಪ ಮಟ್ಟಿಗೆ ಆಂಜನೇಯ ಸ್ವಾಮಿಗೆ ಮೊರೆ ಹೋಗೋದ್ರಿಂದ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಶನಿವಾರದ ದಿವಸ ಎಳ್ಳೆಣ್ಣೆಯನ್ನು ದೀಪ ಹಚ್ಚಲಿಕ್ಕಾಗಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆಗಳನ್ನು ತಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ಯೋಜನೆಗಳೆಲ್ಲವೂ ಕೂಡ ಪೂರ್ಣಗೊಳ್ಳುವಂತಹ ಒಂದು ಹಂತಕ್ಕೆ ಬರುವಂತಹ ಸಾಧ್ಯತೆ ಇರುವಂತಹ ವಾರ. ಅಷ್ಟೇ ಅಲ್ಲ, ನೀವು ಹೊಸ ಯೋಜನೆಗಳು ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತಹ ಅವಕಾಶವೂ ಕೂಡ ಈ ವಾರದಲ್ಲಿಯೇ ಇರತಕ್ಕಂಥದ್ದು. ಬರೀ ಕೆಲಸ ನಮ್ಮ ಪಾಲಿಗೆ ಒದಗಿ ಬಂದರೆ ಸಾಲದು, ಅದರಲ್ಲಿ ನಾವು ಯಶಸ್ಸನ್ನು ಕಾಣುವಂಥದ್ದು, ಕೆಲಸನ ಪೂರ್ಣಗೊಳಿಸಿಕೊಳ್ಳುವಂಥದ್ದು ಇವೆಲ್ಲವೂ ಬೇಕಲ್ವಾ? ಅವೆಲ್ಲವೂ ಕೂಡ ನಿಮಗೆ ಈ ವಾರದಲ್ಲಿ ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೆಯ ಪ್ರಗತಿಪರವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ಇನ್ನು ಮಧ್ಯಭಾಗದಲ್ಲಿ ಸ್ವಲ್ಪ ದಿಢೀರಂಥ ಯಾವುದೋ ವೈರಿಗಳು, ಅಂದರೆ ನಿಮ್ಮ ಜೊತೆಯಲ್ಲಿದ್ದವರೇ ಯಾರೋ ನಿಮಗೆ ಸ್ವಲ್ಪ ಹುಳಿ ಹಿಂಡಿ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತಕ್ಕಂತಹ ಸಾಧ್ಯತೆಯೂ ಇದೆ. ಆದರೂ ಕೂಡ ವಾರಾಂತ್ಯದ ಹೊತ್ತಿಗೆ ನೀವೇ ವಿಜೃಂಭಿಸ್ತೀರಾ, ಅದರಿಂದ ನೀವೇನು ಯೋಚನೆಯನ್ನು ಮಾಡೋದೇ ಬೇಡ. ಅದರಿಂದ ನೀವು ಹೆಚ್ಚು ಹೆಚ್ಚು ಒಂದು ರೀತಿ ಸಂತಸದಿಂದ ಕೂಡ ವಾರವನ್ನು ಕಳೆಯುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಬರತಕ್ಕಂಥದ್ದಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ವಿಶೇಷವಾದ ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ.
ಹಣದ ಹರಿವು ಚೆನ್ನಾಗಿ ಬರುತ್ತದೆ, ಮತ್ತು ಕುಟುಂಬದ ಸೌಖ್ಯವೂ ಕೂಡ ಚೆನ್ನಾಗಿ ಇರುತ್ತೆ. ಕುಟುಂಬದವರ ಜೊತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಬಾಂಧವ್ಯವನ್ನು ಬೆಸೆದುಕೊಳ್ಳುವಂಥದ್ದು, ಉತ್ತಮವಾದಂತಹ ಊಟ ಉಪಚಾರಗಳನ್ನು ಮಾಡುವಂಥದ್ದು ಎಲ್ಲವೂ ಈ ವಾರದಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಯಾಕೆ ಚಿಂತೆ ಮಾಡಬೇಕು? ಉತ್ತಮವಾಗಿರ್ತಕ್ಕಂತಹ ವಾರ, ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಅದರಿಂದ ನಿಮಗೆ ಬೇಕಾದಷ್ಟು ರೀತಿಯಲ್ಲಿಯ ಉತ್ತಮ ಫಲ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೋಡ್ತೀರಾ ನೀವು. ಅನೇಕ ರೀತಿಯ ತೊಡಕುಗಳು ಇದ್ದಕ್ಕಿದ್ದಾಗೆ ನಿಮಗೆ ಸಿಗ್ತಕ್ಕಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸಗಳೇ ಆಗುವಂಥದ್ದು, ತುಂಬ ರೀತಿಯ ನರದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣವಾಗುವಂಥದ್ದು, ಅಥವಾ ತಲೆನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚು ಕಮ್ಮಿ ನಿಮ್ಮನ್ನು ಬಾಧಿಸುವಂಥದ್ದು, ಮೈಗ್ರೇನ್ ಸಮಸ್ಯೆ ಬಾಧಿಸುವಂಥದ್ದು, ಇವೆಲ್ಲವೂ ಕೂಡ ಈ ವಾರದ ಪ್ರಾರಂಭದಲ್ಲಿ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗಿರುತ್ತೆ. ಇದೆಲ್ಲದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಹಿನ್ನಡೆ ಆಗುವಂತಹ ವಾರವಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕೂಡ ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನು ಅನುಭವಿಸುವಂತಹ ಅವಕಾಶಗಳು, ದಿಢೀರಂಥ ಏನೇನೋ ಬದಲಾವಣೆಗಳು ಆಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನೀವು ಈ ವಾರದಲ್ಲಿ ಕಾಣುವಂತಹ ಅವಕಾಶ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ವಾರದ ಮಧ್ಯಭಾಗ ಕಳೆದು ಮುಂದಕ್ಕೆ ಹೋಗಿ ವಾರಾಂತ್ಯಕ್ಕೆ ಬರುವ ಹೊತ್ತಿಗೆ ಸಾಕಷ್ಟು ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಾಗುವಂತಹ ಅವಕಾಶ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯೂ ಕೂಡ ಕಂಡುಬರುವಂತೆ ಇದೆ. ಇವೆಲ್ಲವೂ ಹೇಗಾದರೂ ಇರಲಿ, ನೀವು ಮಾತ್ರ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಖಂಡಿತವಾಗಿಯೂ ಮಾಡಬೇಕು. ಮಾಡೋದರಿಂದ ಬರುವಂತಹ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುವಂತೆ ಇದೆ. ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳ ಫಲಾಫಲಗಳನ್ನು ನೋಡುವಾಗ ಈ ವಾರದಲ್ಲಿ ಹೆಚ್ಚಿನ ರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಒದಗಿ ಬರ್ತಾ ಇದೆ. ಕೆಲವು ರಾಶಿಯವರಿಗೆ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ, ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಹಿಂದುಳಿಯುವಿಕೆ, ಈ ರೀತಿ ಎಲ್ಲ ಇರತಕ್ಕಂಥದ್ದಾಗಿದೆ. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ನಾವು ನಂಬಿದಂತಹ ದೈವವನ್ನು ಮೊರೆ ಹೊಕ್ಕಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಶುಭ ಫಲವನ್ನು ಕಾಣುವಂತಹ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ಮತ್ತೆ ಮುಂದಿನ ವಾರದ ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.